ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ವ್ಲಾಗನ್ನು ಶೇರ್ ಇದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗನ್ನು ಮಾಡಬೇಕು ಡೈಲಿ ಅಪ್ಲೋಡ್ ಮಾಡಬೇಕು ಅಂಥೇಳಿ ಒಂದೊಂದು ಸಲ ವ್ಲಾಗ್ ಮಾಡ್ತೀನಿ ಬಟ್ ಫುಲ್ ವ್ಲಾಗ್ನ ಫುಲ್ ಡೇ ವ್ಲಾಗ್ನ ಮಾಡೋದಕ್ಕೆ ಆಗಲ್ಲ ಅದಲ್ಲದೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಬಟ್ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ವ್ಲಾಗ್ನ ಶೇರ್ ಇದ್ದೀನಿ ಸೊ ಬೆಳಿಗ್ಗೆ ಎದ್ಬಿಟ್ಟು ಫಸ್ಟ್ ನನ್ನ ರುಟೀನಲ್ಲಿ ಬಂದುಬಿಟ್ಟು ಬಿಸಿ ನೀರು ಕುಡಿತಾ ಇದ್ದೀನಿ ಪ್ಲೇನ್ ಬಿಸಿ ನೀರಲ್ಲ ಸಲ ಜೀರಿಗೆ ನೀರು ಇರುತ್ತೆ ವೋಮ ಅಂತ ಹೇಳ್ತೀವಿ ನೋಡಿ ಹಾಕಿರೋ ಬಿಸಿನೀರ್ ಇರುತ್ತೆ ಸಲ ಪ್ಲೇನ್ ಬಿಸಿನೀರು ಅದಾದ ನಂತರ ನಾನು ಮಾಡಿದ್ದೀನಿ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಪ್ರೆಗ್ನೆನ್ಸಿಯಲ್ಲೇ ಲಾಸ್ಟ್ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆನೆ ನಾನು ಇದನ್ ಫುಲ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ತಿಂತೀನಿ ಸಲ ಮಿಸ್ ಆದರೆ ಲೇಟು ಮಧ್ಯಾಹ್ನ ಅಥವಾ ಸಂಜೆ ಕೂಡ ಇದನ್ನು ಒಂದು ಸ್ಪೂನ್ ಆಗೋಷ್ಟು ತಿಂತೀನಿ ಸೊ ಈರುಳ್ಳಿ ಲೇಹ ತುಂಬಾ ಒಳ್ಳೆಯದು ನಿಮಗೆ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಹಾಗೆ ಸ್ಟ್ರಾಂಗ್ ಕೂಡ ಆಗ್ತೀರಾ ಈ ಟೈಮಲ್ಲಿ ಏನಂದರೆ ಒಂದು ಸ್ವಲ್ಪ ವೀಕ್ನೆಸ್ ಫೀಲ್ ಆಗುತ್ತೆ ಸೊ ಇದನ್ನೆಲ್ಲ ತಿನ್ನೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇದನ್ನು ಬೆಳಿಗ್ಗೆ ಎದ್ಬಿಟ್ಟು ಒಂದು ಸ್ಪೂನನ್ನು ತಿನ್ಕೊಳ್ತೀನಿ ಅದಾದಮೇಲೆ ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ ಈ ಟೈಮಲ್ಲಿ ಮಗ ಮಲಗಿರ್ತಾನೆ ಒಂದೊಂದು ಸಲ ಎದರ್ತಾನೆ ಈ ಟೈಮಲ್ಲಿ ಬಟ್ ಅವನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಒಂದು ಏಳು ಗಂಟೆ ಆಗಿ ಮತ್ತೆ ಮಲಗ್ತಾನೆ ನಾನು ಒಂದೊಂದು ಸಲ ಮಲ್ಕೊಳ್ತೀನಿ ಬಟ್ ಎದ್ಬಿಟ್ಟು ತಿಂಡಿ ತಿಂದು ಮತ್ತೆ ಮಲಗೋದಕ್ಕೆ ಟ್ರೈ ಮಾಡ್ತೀನಿ ಅವನು ಎದ್ದೇಳದೇ ಇದ್ದರೆ ಇವತ್ತು ತಿಂಡಿಗೆ ಚಪಾತಿ ಮತ್ತು ಪಲ್ಯ ಕಾಳು ಪಲ್ಯ ಮಾಡಿದ್ದಾರೆ ಅಮ್ಮ ತಿಂಡಿ ನಾನು ಸ್ಪೆಷಲಿ ಏನು ಮಾಡ್ಕೊಳ್ಳಲ್ಲ ಅಂದರೆ ಅಮ್ಮ ಏನು ತಿಂಡಿ ಮಾಡ್ತಾರೆ ಅದನ್ನೇ ನಾನು ಸ್ವಲ್ಪ ತಿಂತೀನಿ ಅಷ್ಟೇ ಅದಾದಮೇಲೆ ಹತ್ತು ಗಂಟೆ ಆಗಿ ಕಷಾಯ ಮತ್ತು ರಸ್ ಅಂದರೆ ಹತ್ತು ಗಂಟೆ ಆಗಿ ಸ್ನಾನ ಎಲ್ಲ ಮಾಡಿ ಸಲ ಕಷಾಯ ಅಥವಾ ಕಾಫಿ ಈ ಥರದ್ದು ಏನಾದರೂ ಕುಡಿತೀನಿ ರಸ್ಕ್ ಜೊತೆಗೆ ಅದಾದ ಮೇಲೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಒಂದು ಗಂಟೆ ಮಲ್ಕೊಡೋಣ ಅಂತ ಹೋಗ್ತೀನಿ ಬಟ್ ಚಿನ್ನಗೇನು ಸ್ಕೂಲ್ ರಜೆ ಇದ್ದಲ್ವ ಅವಳು ಬಂದು ಬಂದು ಏನಾದರೂ ಮಗುನ ಮಾತಾಡ್ಸೋದು ಇಲ್ಲ ನನ್ನ ಹತ್ರ ಏನಾದರೂ ಬಂದು ಹೀಗೆ ಟೈಮ್ ಪಾಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾಳೆ ಆದಷ್ಟು ಟ್ರೈ ಮಾಡ್ತೀನಿ ಅರ್ಧ ಒಂದು ಗಂಟೆ ಊಟಕ್ಕಿಂತ ಮುಂಚೆ ಮಲ್ಕೊಳ್ಳೋದಕ್ಕೆ ಆದರೆ ಇಲ್ಲಾಂದರೆ ಮಧ್ಯಾಹ್ನ ಮಲ್ಕೊಡ್ ಅಷ್ಟೇ ನಿದ್ರೆ ಸಿಗುತ್ತೆ ಮಧ್ಯಾಹ್ನದ ಟೈಮಲ್ಲಿ ಎಕ್ಸ್ಟ್ರಾ ಇವತ್ತು ಅಮ್ಮ ಅನ್ನದ ಜೊತೆಗೆ ಕಾಳು ಸಾರು ಕಾಳು ಮೆಣಸಿನ ಸಾರಿದೆ ನೋಡಿ ನಾನು ಪುಡಿ ಮಾಡಿ ಸಾರು ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೆ ಒಂದು ಸ್ಪೆಷಲ್ ಸಪ್ರೇಟ್ ಆಗಿರೋ ವೀಡಿಯೋನೇ ಹಾಕಿದ್ದೆ ಸೊ ಅದನ್ನು ಇವತ್ತು ಮಾಡಿದ್ದಾರೆ ಮೋಸ್ಟ್ಲಿ ಇದೇ ತಿಂತಾ ಇದ್ದೀನಿ ಸಾರು ಡೈಲಿ ಇಲ್ಲಾಂದರೆ ನಮ್ಮ ಕಡೆ ಖಾರ ಸಾರು ಮಾಡ್ತಾರೆ ಸಾರು ಕೂಡ ಮಾಡ್ತಾರೆ ಸೊ ಅದೆಲ್ಲ ಮಾಡಿದಾಗ ಅದನ್ನು ತಿಂತೀನಿ ಇದು ಖಾರ ಇಲ್ಲಾಂದ್ರೆ ನಾರ್ಮಲ್ಲಿ ಮೆಣಸಿನ ಸಾರು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪನೇ ಸ್ವಲ್ಪ ಉಪ್ಪಿನಕಾಯಿ ರಸ ಹಾಕಿಬಿಟ್ಟು ಊಟ ಮಾಡ್ತೀನಿ ಎರಡು ಟೈಮಿಗೂ ಇದೇ ಮಾಡ್ತೀನಿ ಅಂದರೆ ಈ ಸಾರು ಮಾಡಿದಾಗ ಎರಡು ಟೈಮಿಗೂ ಇದನ್ನೇ ಊಟ ಮಾಡ್ತೀನಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಅನಿಸುತ್ತೆ ನಿಮ್ಗೇನು ನಂಚ್ಕೊಳ್ಳೋದಕ್ಕಿಲ್ಲ ಅದೆಲ್ಲ ಗೊತ್ತೇ ಆಗಲ್ಲ ಒಂದು ಸ್ವಲ್ಪ ಉಪ್ಪಿನಕಾಯಿ ರಸ ಇದ್ದರೆ ಆ ನಂಚ್ಕೊಂಡು ತಿನ್ನುವಾಗ ತುಂಬಾ ರುಚಿ ಅನಿಸುತ್ತೆ ಬಿಸಿ ಬಿಸಿ ಅನ್ನ ಸಾರು ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿನ್ನುವಾಗ ತುಂಬಾ ಟೇಸ್ಟಿ ಅನಿಸುತ್ತೆ ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡ್ಕೊಳ್ತೀನಿ ಅದಾದಮೇಲೆ ಇವಾಗ ನೈಟಲ್ಲಿ ಅವನ್ನ ಮಲಗಿಸಿದ್ದಾಯಿತು ಅವನಿಗೆ ಮದ್ದೆಲ್ಲ ಕುಡಿಸ್ಬಿಟ್ಟು ಇವಾಗ ವಿಟಮಿನ್ಸಿಂದೆಲ್ಲ ಮದ್ದು ಕೊಡ್ತಾರೆ ನೋಡಿ ಡಾಕ್ಟರ್ ಅದನ್ನೆಲ್ಲ ಕುಡಿಸ್ಬಿಟ್ಟು ಮಲಗಿಸಿದ್ದಾಯಿತು ಇವಾಗ ನನ್ನ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಡಾಕ್ಟರ್ ಕೊಟ್ಟಿರೋದು ಕ್ಯಾಲ್ಶಿಯಮ್ ವಿಟಮಿನ್ಸಿಂದೆಲ್ಲ ಇದೆ ಸೊ ಅದನ್ನು ತಗೊಳ್ಳೋದಕ್ಕೆ ಹೇಳಿದ್ದಾರೆ ಸಿಕ್ಸ್ ಮಂತ್ ತನಕ ಚಿನ್ನ ಟೈಮಲ್ಲಿ ಕೂಡ ನಾನು ಸ್ಕಿಪ್ ಮಾಡಲಿಲ್ಲ ಸಿಕ್ಸ್ ಮಂತ್ ಪ್ರಾಪರಾಗಿ ತೊಗೊಂಡಿದ್ದೀನಿ ಸೊ ಇವಾಗ ಕೂಡ ತಗೊಳ್ಬೇಕು ಅದಕ್ಕೆ ಇವಾಗ ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಆಯುರ್ವೇದಿಕ್ ಮೆಡಿಸಿನ್ ಇದು ಐ ತಿಂಕ್ ದಶಮುಲಾರಿಷ್ಟ ಅಂಥೇಳಿ ನನಗೆ ಶ್ರಿಷ್ಟ ಆದಾಗ ನನಗೆ ಆಯುರ್ವೇದಿಕ್ ಮೆಡಿಸಿನ್ ನಾನು ಇದನ್ನು ತಗೊಂಡಿದ್ದೀನಿ ಬಟ್ ಇವಾಗ ದಶಮಲಾರಿ ಇಷ್ಟ ತೊಗೊಳ್ಳೋದ್ರಿಂದ ನಿಮ್ಮ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ ಇವಾಗ ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೊಟ್ಟೆಯಲ್ಲಿ ಅದೆಲ್ಲ ಕ್ಲೀನ್ ಆಗುತ್ತೆ ಅದಕ್ಕೆ ನಾನು ರಾತ್ರಿ ಮಲ್ಕೊಳ್ಳುವಾಗ ಊಟ ಆದಮೇಲೆ ಅದನ್ನು ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಕುಡಿತೀನಿ ದಶಮುಲಾರಿಷ್ಟ ಅದು ತುಂಬಾ ಒಳ್ಳೆಯದು ಯಾರಾದರೂ ಬಾಣಂತಿಯರಿದ್ದರೆ ಇದನ್ನು ಡೈಲಿ ಕುಡೀರಿ ತುಂಬಾ ಒಳ್ಳೆಯದು ಸೊ ಅದಕ್ಕೆ ನಾನು ಅದನ್ನು ಡೈಲಿ ಕುಡಿತಾ ಇದ್ದೀನಿ ಅದು ಟೇಸ್ಟ್ ಸ್ವಲ್ಪ ಕೈ ಕೈ ಅನಿಸುತ್ತೆ ನನಗೆ ನೀರು ಜಾಸ್ತಿ ಹಾಕೊಂಡ್ರೆ ಅಷ್ಟು ಗೊತ್ತಾಗಲ್ಲ ಇವತ್ತು ನೀರು ಸ್ವಲ್ಪ ಹಾಕೊಂಡಿದ್ದೀನಿ ಅದು ಜಾಸ್ತಿ ಆಯಿತು ಅದಕ್ಕೆ ಟೇಸ್ಟ್ ಒಂದು ಸ್ವಲ್ಪ ಕೈ ಅನಿಸ್ತಾ ಇದೆ ಬಟ್ ಪರವಾಗಿಲ್ಲ ಮಾತ್ರೆ ಜೊತೆಗೆ ಕುಡಿದುಬಿಟ್ಟಿದೆ ಅದನ್ನು ಇದನ್ನು ಡೇಲಿ ತಗೊಳ್ಬೇಕು ಡೈಲಿ ರಾತ್ರಿ ನಾನು ಏನು ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು ಮನೇಲಿ ಮಾಡಿರೋ ಲೇ ಆಗಿರ್ಬೋದು ಎಲ್ಲದಕ್ಕೂ ಒಂದೊಂದು ಟೈಮ್ ಇಟ್ಕೊಂಡಿದ್ದೀನಿ ಯಾವಾಗೆಲ್ಲ ಅಂಥೇಳಿ ಸೊ ಆ ಟೈಮಲ್ಲಿ ಅದನ್ನು ತೊಗೊಳ್ತೀನಿ ಬೆಲ್ಟ್ ಬಂದು ನಾನು ಬೆಳಿಗ್ಗೆ ಸ್ನಾನ ಆದಮೇಲೆ ಕಟ್ಕೊಳ್ತೀನಿ ಸಂಜೆ ಟೈಮಲ್ಲಿ ಸ್ವಲ್ಪ ನನಗೆ ಹೊಟ್ಟೆ ನೋವು ಅನಿಸಿದಾಗ ಅದನ್ನು ಬಿಚ್ಚಿಬಿಡ್ತೀನಿ ಇವಾಗ ನಾನು ಅದನ್ನು ರಾತ್ರಿ ಮತ್ತೆ ಹಾಕ್ಕೊಳ್ತೀನಿ ಇವಾಗ ಹಾಕ್ಕೊಂಡಿದ್ದಷ್ಟೇ ಇನ್ನೂ ಜಾಸ್ತಿ ದಿನ ಆಗಲಿಲ್ಲ ಸ್ಟಿಚಸ್ ಬಿಡಿಸಿದ್ದಷ್ಟೇ ಸೊ ಇನ್ನೂ ಜಾಸ್ತಿ ಡೈಲಿ ಹಾಕೊಂಡು ಅಭ್ಯಾಸ ಆಗಲಿಲ್ಲ ಆದಷ್ಟು ಹಾಕೊಳ್ತೀನಿ ಬಟ್ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಹಾಕೊಂಡಿದ್ರೆ ಸ್ವಲ್ಪ ನನಗೆ ಹೊಟ್ಟೆ ಪೇನ್ ಆದಾಗೆ ಆಗುತ್ತೆ ಅದಕ್ಕೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಹಾಕೊಳ್ಳಲ್ಲ ಬಟ್ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಜಾಸ್ತಿ ಟೈಮ್ ಹಾಕೊಳ್ಳೋದಕ್ಕೆ ಬೆಲ್ಟು ಬೆಳಿಗ್ಗೆಯಿಂದ ಸಂಜೆ ತನಕ ಹಾಕೊಳ್ತೀನಿ ಆಮೇಲೆ ನೈಟಿಂದ ಮತ್ತೆ ಸ್ವಲ್ಪ ಬೆಳಿಗ್ಗೆ ಎದೆಳೋ ತನಕ ಹಾಕೊಂಡಿರ್ತೀನಿ ಮಧ್ಯೆ ಎಲ್ಲಾದರೂ ರಾತ್ರಿ ಹೊಟ್ಟೆನೋ ಬಂದರೆ ಮಾತ್ರ ಬೆಲ್ಟನ್ನು ತೊಗೊಳ್ತೀನಿ ಅದಾದಮೇಲೆ ರಾತ್ರಿ ಎಲ್ಲರೂ ಮಲಗಿರ್ತಾರೆ ಬಟ್ ನನಗೆ ಪ್ರತಿ ಒಂದೊಂದು ಗಂಟೆಗೂ ಎದ್ದುಬಿಟ್ಟು ಅವನ ಅಳ್ತಾನೆ ಫೀಡ್ ಮಾಡೋದು ಮಲಗಿಸೋದು ಪ್ರತಿ ಪ್ರತಿ ಒಂದೊಂದು ಗಂಟೆಗೂ ಹೇಳ್ತಾನೆ ಚಿನ್ನು ಎಷ್ಟು ಪ್ರತಿ ಒಂದೊಂದು ಗಂಟೆಗೂ ಎದ್ದೇಳ್ತಾ ಇರಲಿಲ್ಲ ಬಟ್ ಇವನು ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಗಂಟೆಗೆ ಎದ್ದೇಳ್ತಾ ಇದ್ದ ಸ್ಟಾರ್ಟಿಂಗಲ್ಲಿ ಇವಾಗ ಸ್ವಲ್ಪ ಒಂದು ಒಂದೂವರೆ ಗಂಟೆ ಈ ಥರ ಇದ್ದಾನೆ ಅವನೇನು ರುಟೀನ್ ಫಿಕ್ಸ್ ಆಗಲಿಲ್ಲ ಸೊ ಹೇಳೋದಕ್ಕಾಗಲ್ಲ ಅವನು ಎಷ್ಟು ನೈಟಲ್ಲಿ ಹೇಳ್ತಾನೆ ಡೇಯಲ್ಲಿ ಎಷ್ಟು ಹೇಳ್ತಾನೆ ಅಂಥೇಳಿ ಆದಷ್ಟು ನನ್ನ ರುಟೀನ್ ಅವ್ನ ರುಟೀನ್ಗೆ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಒಂದು ರುಟೀನ್ ಫಿಕ್ಸ್ ಆಗೋದಕ್ಕೆ ಅಟ್ಲೀಸ್ಟ್ ಮೂರು ತಿಂಗಳು ಬೇಕಂತೆ ಅದು ಹೊರಗಡೆ ಬಂದ ಮೇಲೆ ನಿದ್ರೆ ಮಾಡೋ ಟೈಮ್ ಇರ್ಬೋದು ಇಲ್ಲ ಆಗೋ ಟೈಮ್ ಇರ್ಬೋದು ಒಂದು ಮೂರು ತಿಂಗಳಾದರೂ ಬೇಕಂತೆ ಫಿಕ್ಸ್ ಆಗೋದಕ್ಕೆ ಸೊ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಸಲ ಎದ್ದು ಎದ್ದು ಫೀಡ್ ಮಾಡೋದಿರ್ಬೋದು ಇಲ್ಲ ಮಲಗಿಸೋದಿರ್ಬೋದು ಒಂದೊಂದು ಸಲ ಫೀಡ್ ಮಾಡಿದರೂ ಕೂಡ ಇಲ್ಲ ಆಟ ಆಡ್ತಾ ಇರ್ತಾನೆ ಕಣ್ ತೆರೆದ್ಬಿಟ್ಟು ಮತ್ತು ನಮಗೆ ನಿದ್ರೆ ಬರೋಲ್ಲ ಆ ಟೈಮಲ್ಲಿ ನಾವೇ ಎದ್ದೆ ಎದ್ದು ನೋಡ್ತಾ ಇರ್ತೀವಿ ಅವ್ನು ಮಲಗಿದ ನಿದ್ರೆ ಬರುತ್ತಾ ಏನಂತೇಳಿ ಇವಾಗ ಡೈರೆಕ್ಟಾಗಿ ನೆಕ್ಸ್ಟ್ ಡೇ ಅಮ್ಮ ಮಗುವಿಗೆ ಎಣ್ಣೆ ಓದಿ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋದಾಗ ನಾನಿಲ್ಲಿ ಬೆಡ್ ಹಾಸ್ಕೊಳ್ತೀನಿ ಇವಾಗ ನಾಮಕರಣ ಕೂಡ ಇದೆ ಸೊ ನಾಮಕರಣಕ್ಕೆ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಚಿನ್ನ ಬಟ್ಟೆ ತೆಗೆದಿದ್ದೀನಿ ಆಮೇಲೆ ಪಾಪುವಿನ ಬಟ್ಟೆ ತೆಗೆದಿಟ್ಕೊಂಡಿದ್ದೀನಿ ನನ್ನ ಸೀರೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ನಾಳೆ ನಾಮಕರಣದಲ್ಲಿ ಸೀರೆನೇ ಉಟ್ಕೊಂಡು ಬಿಡೋಣ ಅಂತೇಳಿ ನಾಮಕರಣದ್ದು ಕೂಡ ಬ್ಲಾಗ್ ಹಾಕ್ತೀನಿ ಆದಷ್ಟು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟನ್ನು ನಾನು ನಿಮ್ಮ ಜೊತೆ ಶ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಸೊ ಇಲ್ಲಿ ಅಮ್ಮ ಪಾಪನ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅಲ್ಲಿ ತನಕ ನಾನಿಲ್ಲಿ ಪಾಪಿಗೆ ಬಟ್ಟೆ ಕ್ರೀಮ್ ಏನು ಮೆಡಿಸಿನ್ ಎಲ್ಲ ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಹೊಗೆ ಹಾಕ್ತಾರೆ ನೋಡಿ ಧೂಪ ಹಿಡಿತಾರೆ ಸೊ ಅದು ಇನ್ನೂ ನಮ್ಮ ಕಡೆ ಹಿಡಿಯಲ್ಲ ನಾಮಕರಣ ಆಗೋ ತನಕ ದೃಷ್ಟಿ ತೆಗೆಯಲ್ಲ ಹಾಗೆ ಹೊಗೆ ಹಾಕಲ್ಲ ಅದಕ್ಕೋಸ್ಕರನ ಅದನ್ನು ರೆಡಿ ಮಾಡ್ತಾ ಇಲ್ಲ ಇಲ್ಲಾಂದರೆ ನಾನು ಹೊಗೆ ಕೂಡ ರೆಡಿ ಮಾಡ್ತಾ ಇದ್ದೆ ಇಲ್ಲಿ ತೊಟ್ಲು ಚಿನ್ನದೇ ತೊಟ್ಲು ಒಳಗಡೆ ಇಟ್ಟಿದ್ದೆ ಅದನ್ನು ಇವಾಗ ತೆಗೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಸೆಟ್ ಮಾಡಬೇಕು ಸೆಕೆಂಡ್ ಮಗುವಲ್ಲಿ ಪ್ರಾಫಿಟ್ ಏನಂದರೆ ಎಲ್ಲದು ಹಳೆದೇ ಯೂಸ್ ಆಗುತ್ತೆ ತೊಟ್ಲನ್ನು ನಾನು ಚಿನ್ನದೇ ಯೂಸ್ ಮಾಡ್ತೀನಿ ಇವನ್ನು ತುಂಬ ಹಳೇದು ಚಿನ್ನದ ಬಟ್ಟೆ ಎಲ್ಲನೂ ಚಿನ್ನದೇ ಯೂಸ್ ಮಾಡ್ತಾಯಿದ್ದೀನಿ ಲಂಗೋಟಿ ಇರ್ಬೋದು ಸುತ್ತ ಹತ್ತೋದಕ್ಕೆ ಬಟ್ಟೆ ಇರ್ಬೋದು ಆಲ್ಮೋಸ್ಟ್ ನಾನು ಚಿನ್ನದೇ ಯೂಸ್ ಮಾಡ್ತಾ ಇದ್ದೀನಿ ಸೊ ತೊಟ್ಲು ಕೂಡ ನಾನು ಹೊಸದು ತೊಗೊಂಡಿಲ್ಲ ಚಿನ್ನೂ ಇದನ್ನು ಜಾಸ್ತಿ ಟೈಮ್ ಯೂಸ್ ಮಾಡ್ಕೊಂಡಿಲ್ಲ ಸೊ ಅದಕ್ಕೆ ನಾನು ತೊಟ್ಲು ಕೂಡ ಹೊಸದು ತೊಗೊಂಡಿಲ್ಲ ಇದನ್ನೇ ಯೂಸ್ ಮಾಡಿಕೊಂಡ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಸೆಟ್ ಮಾಡಿ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಇದು ಚಿನ್ನ ಟೈಮಲ್ಲಿ ಒಂದು ಚರ್ಮದ ಚಪ್ಪಲಿ ಮತ್ತು ಸ್ವಲ್ಪ ಅದು ಏನಿರ್ತಾರೆ ಗುಡ್ಸೋದಿರುತ್ತಲ್ವ ಅದನ್ನು ಕೂಡ ಇಟ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಸೈಡಲ್ಲಿ ಹೇಳಿದರು ಸೊ ಅದೇ ಇವಾಗ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದೆ ಮತ್ತೆ ತರಬೇಕು ಅಂತೇಳಿ ಬಟ್ ತೊಟ್ಲು ತೆಗೆದಾಗ ತೊಟ್ಲು ಒಳಗಡೆ ಸಿಕ್ತು ಸೊ ಅದಕ್ಕೆ ಮತ್ತೆ ಹೊಸ ತೊಗೊಳೋದು ಬೇಡ ಇವಾಗ ನಾಳೆ ನಾಮಕರಣಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಪ್ಲೇಟ್ ಆಗಲಿ ಗ್ಲಾಸು ಏನೆಲ್ಲ ತೊಗೊಂಡಿದ್ದೀವಿ ಏನೆಲ್ಲ ಬೇಕು ಸಾಮಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಡೆಕೋರೇಷನ್ ಬೆಳಿಗ್ಗೆನೆ ಮಾಡ್ತೀವಿ ಮತ್ತು ಬಲೂನ್ ಇವಾಗ ಹಾಕಿದ್ರೆ ಸುಮ್ಮನೆ ಹಾಳಾಗುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಗ್ಲಾಸ್ ಮತ್ತೆ ಪ್ಲೇಟ್ ಎಲ್ಲ ಇದೆ ಊಟಕ್ಕೆ ಆಮೇಲೆ ಜ್ಯೂಸ್ ಆಗಿರ್ಬೋದು ಪಾಯಸ ಎಲ್ಲ ಹಾಕೋದಕ್ಕೆ ಪ್ಲೇಟ್ ಎಲ್ಲ ಇದೆ ಆಮೇಲೆ ಜ್ಯೂಸ್ ತಗೊಂಡು ಹೋಗೋದಕ್ಕೆ ಟ್ರೇ ಬರುತ್ತಲ್ವಾ ತುಂಬಾ ಮೇಲ್ಗಡೆ ಇತ್ತು ಅಮ್ಮನ ಹತ್ರ ಹೇಳ್ತಾ ಇದ್ದೆ ಅದನ್ನ ಕೂಡ ತೆಗಿ ಅಂತೇಳಿ ನನಗೆ ನೆನಪೇ ಇಲ್ಲ ಅದು ಎಲ್ಲಿದೆ ಅಂತ ಹೇಳಿ ಸೊ ಅಮ್ಮನ ಹತ್ರ ಇವಾಗ ತೆಗೆಯೋದಕ್ಕೆ ಹೇಳ್ತಾ ಇದ್ದೆ ಇವಾಗ ನಾನಿಲ್ಲಿ ನನಗೋಸ್ಕರ ಬಿಸಿನೀರು ಮಾಡ್ತಾ ಇದ್ದೀನಿ ಪ್ಲೇನ್ ಬಿಸಿನೀರು ಮಾಡಿದ್ದೀನಿ ಜೀರಿಗೆ ಆಗಲಿ ಓಮ ಏನೂ ಹಾಕಲಿಲ್ಲ ಜಸ್ಟ್ ಪ್ಲೇನ್ ಬಿಸಿನೀರನ್ನೇ ಮಾಡ್ಕೊಂತಿದ್ದೀನಿ ಒಂದೊಂದು ಸಲ ಪ್ಲೇನ್ ಬಿಸಿನೀರೇ ಮಾಡ್ತೀನಿ ಚೆನ್ನಾಗಿ ಅನಿಸುತ್ತೆ ಅದು ಇವಾಗ ಈ ಸೆಕೆಯಲ್ಲಿ ಕೋಲ್ಡ್ ಕುಡ್ದಿದ್ರೆ ಸಾಕಾಗಿತ್ತು ನಾಮಕರಣದ ತನಕ ವೆಯ್ಟ್ ಮಾಡಿದೆ ಏನು ಕೋಲ್ಡ್ ಕುಡಿಲಿಲ್ಲ ಬಟ್ ನಾಮಕರಣದಿಂದ ಸ್ವಲ್ಪ ಕೋಲ್ಡ್ ರುಚಿ ನೋಡಿದೆ ತುಂಬಾ ಮನಸ್ಸಿಗೆ ಆಯಿತು ಕೋಲ್ಡ್ ಕುಡ್ದು ಚೆನ್ನಾಗಿ ಅನಿಸ್ತು ಬಟ್ ಇವನು ಸ್ವಲ್ಪ ಸ್ಟಾರ್ಟ್ ಆಯಿತು ಇವನಿಗೆ ಕೋ ಕೋಲ್ಡ್ ಆಗೋದಕ್ಕೆ ಅದಕ್ಕೆ ಮತ್ತೆ ಸ್ಟಾಪ್ ಮಾಡಿದೆ ಕಂಟಿನ್ಯೂ ಮಾಡಲಿಲ್ಲ ಕೋಲ್ಡ್ ಕುಡಿಯೋದನ್ನು ಚಿನ್ನೂ ಟೈಮಲ್ಲಿ ನಾನು ನಾಮಕರಣಕ್ಕೆ ಎಲ್ಲ ಕೋಲ್ಡ್ ನೀರೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅವಳಿಗೆ ಕೂಡ ಅದು ಅಭ್ಯಾಸ ಆಗೋಗಿತ್ತು ಅದಕ್ಕೋಸ್ಕರನೇ ಇಲ್ಲಿ ನಾನು ಹತ್ತು ಹನ್ನೊಂದು ಗಂಟೆ ಹಾಗೆ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿದ್ದೆ ನೋಡಿ ಅಂಟಿ ನುಂಡೆ ಸೊ ಅದನ್ನು ಕೂಡ ಒಂದು ಹಾಗೆ ತಿಂತಾ ಇದ್ದೀನಿ ಅದು ಟೈಮ್ ಪಾಸ್ ಆದಾಗೆಲ್ಲ ಅದನ್ನು ಒಂದು ತಿಂತೀನಿ ದಿನದಲ್ಲಿ ಒಂದು ಅಥವಾ ಎರಡು ತಿನ್ಕೊಳ್ತೀನಿ ಆ ಅಂಟಿ ನುಂಡೆ ಸೊ ಇವಾಗಿಲ್ಲಿ ಇಲ್ಲಿ ನೋಡ್ಬೋದು ಅಮ್ಮ ಇವತ್ತು ಕೂಡ ಕಷಾಯ ಮಾಡ್ತಾ ಇದ್ದಾರೆ ಹಾಗೆ ಟ್ರೇ ಆವಾಗಲೇ ಹೇಳ್ತಾ ಇದ್ದೆ ಅಮ್ಮನ ಹತ್ರ ಹುಡುಕಿ ಇಡ ಅಂಥೇಳಿ ಸೊ ಅದಕ್ಕೆ ಮೇಲ್ಗಡೆ ಎಲ್ಲ ಹುಡುಕ್ತಾ ಇದ್ದಾಳೆ ಎಲ್ಲಿದೆ ಟ್ರೇ ಅಂತೇಳಿ ಆಮೇಲೆ ಫೈನಲಿ ಸಿಕ್ಬಿಡ್ತು ಟ್ರೇ ಇವಾಗ ಎಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಗೋಯಿತು ಇದೊಂದು ಟೇಬಲ್ ಕೆಳಗಡೆ ಮಾಡೋದಿತ್ತು ಗೆಸ್ಟ್ ಎಲ್ಲ ಬಂದಾಗ ಈ ಟೇಬಲಲ್ಲಂತೂ ಯಾರು ಕೂತ್ಕೊಂಡು ಊಟ ಮಾಡಲ್ಲ ತುಂಬ ಜನ ಇದ್ದಾಗ ಒಬ್ಬರಿಬ್ಬರನ್ನ ಟೇಬಲ್ ಮೇಲೆ ಕೂರಿಸ್ಕೊಳ್ಳೋದಕ್ಕೆ ಸರಿಯಾಗಲ್ಲ ಸೊ ಅದಕ್ಕೆ ಟೇಬಲ್ ಕೆಳಗಡೆ ಇಟ್ಟರೆ ಸ್ವಲ್ಪ ಸ್ಪೇಸ್ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ಟೇಬಲ್ನ ಫೋಲ್ಡ್ ಮಾಡಿ ಕೆಳಗಡೆ ಕಡೆ ಮಾಡ್ಕೊಳ್ತೀನಿ ನಾವು ಹೇಗೋ ಪೇಪರ್ ಪ್ಲೇಟಲ್ಲಿ ಊಟಕ್ಕೆ ಹಾಕ್ತೀವಿ ಸೊ ಆ ಪೇಪರ್ ಪ್ಲೇಟನ್ನು ಕೈಯಲ್ಲಿ ಇಟ್ಕೊಂಡು ತಿನ್ಬೋದು ಮೂರು ಚೇರ್ ಕೂಡ ಫ್ರೀ ಆಗುತ್ತೆ ಅದಕ್ಕೋಸ್ಕರನೇ ಟೇಬಲ್ನ ಕೆಳಗಡೆ ಮಾಡ್ತಾ ಇದ್ದೀನಿ ಮತ್ತು ಊಟ ಯಾವುದು ನಾನು ಮಾಡ್ತಾ ಇಲ್ಲ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಅಡುಗೆ ಅಂತೇಳಿದರೆ ನಂಗೆ ಮಾಡೋದೆಲ್ಲ ತುಂಬಾ ಖುಷಿ ಆಗುತ್ತೆ ಬಟ್ ಇವಾಗಷ್ಟೇ ಸ್ಟಿಚಸ್ ಎಲ್ಲ ಬಿಡಿಸಿರೋದು ಅದಕ್ಕೆ ಅಡುಗೆ ಏನು ಮಾಡೋದಕ್ಕೆ ಹೋಗ್ತಾ ಇಲ್ಲ ಎಲ್ಲ ಹೊರಗಡೆಯಿಂದನೇ ಇದ್ದೀವಿ ಆರ್ಡ್ರ್ ಮಾಡಿದ್ದೀವಿ ಪಾಯಸ ಒಂದು ಮನೇಲಿ ಮಾಡ್ತೀವಿ ಮನೇಲಿ ಫಂಕ್ಷನ್ ಇದ್ದಾಗ ಅಟ್ಲೀಸ್ಟ್ ಸ್ವೀಟ್ ಆದರೂ ಮನೇಲಿ ಮಾಡಬೇಕಲ್ವಾ ಅದಕ್ಕೆ ಪಾಯಸ ಒಂದು ಮನೇಲಿ ಮಾಡಿಕೊಡ್ತೀನಿ ಇವಾಗ ನಾನು ನಾಳೆದು ಸೀರೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಬ್ಲೌಸ್ಗೆಲ್ಲ ಇಸ್ತ್ರಿ ಮಾಡೋದಿತ್ತು ತುಂಬ ಇದು ನನ್ನ ಬೈಕೆ ಸೀರೆ ಸೀಮಂತದ ಸೀರೆ ಅದಾದ ಮೇಲೆ ಐ ಥಿಂಕ್ ನಾನು ಉಟ್ಕೊಂಡ್ಲೇ ಇಲ್ಲ ಅಂತ ಅನಿಸುತ್ತೆ ಸೀಮಂತ ಆದಮೇಲೆ ಅದಕ್ಕೆ ಇವಾಗ ತೆಗ್ದಿದ್ದೀನಿ ಈ ಸೀರೆನ ನಾಳೆ ಉಟ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಬ್ಲೌಸ್ ಒಂದು ಮಾಡಿ ಇಟ್ಕೊಳ್ತೀನಿ ಸೀರೆ ಏನು ಮುದ್ದೆ ಆಗಲಿಲ್ಲ ನೀಟಾಗಿ ಇದೆ ಸೊ ಅದಕ್ಕೆ ಬ್ಲೌಸ್ ಮಾತ್ರ ಇಸ್ತ್ರಿ ಮಾಡಿ ಇಟ್ಕೊಳ್ತೀನಿ ನಾಳೆ ಹಾಕೊಳ್ಳೋದಕ್ಕೆ ನಾಮಕರಣದ ವ್ಲಾಗನ್ನು ಮಿಸ್ ಮಾಡದೆ ನೋಡ್ಕೊಳ್ಳಿ ನಾನು ಹೆಸರನ್ನು ಕೂಡ ಶೇರ್ ಮಾಡ್ತೀನಿ ಏನು ಹೆಸರು ಇಟ್ಟಿದ್ದೀವಿ ಹುಡ್ಗನ್ಗೆ ಅಂತೇಳಿ ಅಲ್ಲಿ ತನಕ ನೀವು ಗೆಸ್ಟ್ ಮಾಡಿ ಹೇಳಿ ಏನು ಹೆಸ್ರು ಇಟ್ಟಿರ್ಬೋದು ಅಂಥೇಳಿ ಚಿನ್ನ ಹೆಸರು ಆ್ಯಕ್ಚುಲಿ ನಾನೇ ಇಟ್ಟಿದ್ದು ತನಿಕ್ಷಾ ಅಂತೇಳಿ ಸೊ ಹಸ್ಬೆಂಡ್ ಮೊದಲೇ ಹೇಳಿದ್ದಾರೆ ಹುಡುಗನ ಹೆಸರು ನಾನೇ ಇಡ್ತೀನಿ ಮಧ್ಯಾಹ್ನ ಏನು ಹೇಳಬೇಡ ಅಂತೇಳಿ ಅದಕ್ಕೆ ನಾನು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಏನು ಬೇಕು ಆ ಹೆಸ್ರು ಇಟ್ಕೊಳ್ಳಿ ನಾನು ಏನು ಹೇಳಲ್ಲ ಅದಕ್ಕೆ ಇದು ಹಸ್ಬೆಂಡೇ ಚಾಯ್ಸ್ ಮಾಡಿರೋ ಹೆಸರನ್ನು ನಾವು ಫೈನಲ್ ಮಾಡಿದ್ದೀವಿ ನಾಳಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಹೆಸ್ರಿಗೆ ಏನು ಇಟ್ಟಿದ್ದೀವಿ ಅಂತೇಳಿ ವ್ಲಾಗ್ ನೋಡ್ತೀನಿ ಯಾವಾಗ ಹಾಕೋದು ಅಂತೇಳಿ ವ್ಲಾಗ್ ರೆಡಿ ಇದೆ ನಾಮಕರಣ ಕೂಡ ಆಗೋಗಿದೆ ಬಟ್ ಏನಾಗುತ್ತೆ ಅಂತೇಳಿದರೆ ಎಡಿಟ್ ಮಾಡೋದಕ್ಕೆ ನಾನು ಅಂದ್ಕೊಳ್ತೀನಿ ಇವಾಗ ಮಾಡೋಣ ಆಮೇಲೆ ಅವ್ನು ಮಲಗಿದ್ರೆ ಅನಿಸುತ್ತೆ ಇಲ್ಲ ಮತ್ತೆ ಸುಮ್ಮನೆ ಸ್ವಲ್ಪ ಟೈಮ್ ಆದಮೇಲೆ ಎಡಿಟ್ ಮಾಡೋಣ ಮತ್ತೆ ಮಧ್ಯಾಹ್ನ ಆದ ತಕ್ಷಣ ನಾನು ಮಲ್ಕೊಳ್ತೀನಿ ಸುಸ್ತಾಗಿ ಬಿಡುತ್ತೆ ಸೊ ಹಾಗೆ ದಿನ ನಡೀತಾ ಇರುತ್ತೆ ಸಂಜೆ ಆದ ತಕ್ಷಣ ಹಸ್ಬೆಂಡ್ ಯಾರಾದರೂ ಬಂದಾಗ ನನಗೆ ಎಡಿಟ್ ಮಾಡೋದಕ್ಕೆ ಸರಿ ಆಗೋಲ್ಲ ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಹಾಗಂತೇಳಿ ದಿನದ ಹೋಗುತ್ತೆ ವ್ಲಾಗನ್ನು ಎಡಿಟ್ ಮಾಡೋದಕ್ಕೆ ಇಲ್ಲ ಅದಕ್ಕೆ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಮೊದಲಾದರೆ ಏನಾಗುತ್ತೆ ಚಿನ್ನ ಸ್ಕೂಲ್ಗೆ ಹೋದ ಟೈಮಲ್ಲಿ ನಾನು ವ್ಲಾಗನ್ನು ಎಡಿಟ್ ಮಾಡ್ತಾ ಇದ್ದೆ ಸೊ ಆ ಟೈಮನ್ನು ಬ್ಲಾಗ್ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಆರಾಮಾಗಿ ಆಗ್ತಾ ಇತ್ತು ಬಟ್ ಇವಾಗ ಮಗು ಇರೋದರಿಂದ ಮಗುವಿನ ಜೊತೆ ಫುಲ್ ದಿನ ಹೋಗಿಬಿಡುತ್ತೆ ಇನ್ನೂ ತುಂಬ ವ್ಲಾಗ್ ಮಾಡೋದಿದೆ ತುಂಬ ಜನ ಹೇಳಿದ್ದಾರೆ ಬಾಣಂತಿ ದಿನಚರಿನ ವ್ಲಾಗ್ ಮಾಡಿ ನಾನು ಏನು ತಿಂತೀನಿ ಏನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ವೆಯ್ಟ್ ಎಷ್ಟು ಲಾಸ್ ಆಗಿದೆ ಅದ್ರದ್ದು ಕೂಡ ಒಂದು ವೀಡಿಯೋ ಮಾಡಿ ಅಂಥೇಳಿ ಸೊ ನಾನು ಟ್ರೈ ಮಾಡ್ತೀನಿ ವೆಯ್ಟ್ ಲಾಸ್ದು ಕೂಡ ವೀಡಿಯೋ ಮಾಡೋದಕ್ಕೆ ನಿಮಗೆ ಇವಾಗ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ವೇಟ್ ಬಗ್ಗೆ ಕೂಡ ಒಂದು ಡೀಟೇಲ್ ಆಗಿರೋ ವಿಡಿಯೋನ ಹಾಕ್ತೀನಿ ಇವಾಗ ಎಷ್ಟು ವೇಟ್ ಇದೆ ಡೆಲಿವರಿ ನಂತರ ನಾನು ಏನೆಲ್ಲ ತಿಂತಾ ಇದ್ದೀನಿ ಅದರ ಎಲ್ಲರ ಬಗ್ಗೆ ಸೊ ಇವಾಗ ಇಲ್ಲಿ ಸೀರೆನ ಕೂಡ ಸೆರಿಗೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾಳೆ ಮತ್ತು ಬೆಳಗ್ಗೆ ಈಸಿ ಆಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಗಡ್ಬಿಡಿ ಆಗುತ್ತೆ ಸೊ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್